ಮಂಡ್ಯದ ಶ್ರೀರಂಗ ಪಟ್ಟಣದಲ್ಲಿ ಪರ್ಸೆಂಟೇಜ್ ಗಿರಾಕೇಂದ್ರ ಅಧಿಕಾರಿಯವರು ಪತ್ತೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಪರ್ಸೆಂಟೇಜ್ ಅನ್ನ ಕೊಡಬೇಕು ಅಂತ ಕಿರುಕುಳವನ್ನ ಕೊಡ್ತಾ ಇದ್ದಂತಹ ಶ್ರೀರಂಗಪಟ್ಟಣ ಇಒ ಭೈರಪ್ಪ ಅವರನ್ನ ಅಮಾನತು ಮಾಡಲಾಗಿದೆ. ಪರ್ಸೆಂಟೇಜ್ ಕೊಡದಿದ್ರೆ ಕಾಟ ಕೊಡ್ತಾ ಇದ್ರು, ಮೇಲಾಧಿಕಾರಿಗೆ ದೂರನ್ನ ಕೊಡಿ ಎದುರಿಸ್ತಾ ಇದ್ರು. ಕಾರ್ಯನಿರ್ವಹಣಾಧಿಕಾರಿ ಹಣದ ದಾಹಕ್ಕೆ ಬೇಸತ್ತಿದ್ದಾರೆ ಪಿಡಿಒಗಳು. ಶ್ರೀರಂಗಪಟ್ಟಣ ತಾಲೂಕು ಪಂಚಾಯಿತಿ ಇಒ ಲಂಚಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಇಒ ಭೈರಪ್ಪ ಎಂಬುವರಿಂದ ಪರ್ಸೆಂಟೇಜ್ ಲೆಕ್ಕದಲ್ಲಿ ಲಂಚವನ್ನ ವಸೂಲಿ ಮಾಡಿಕೊಳ್ತಾ ಇದ್ದ. ಭೈರಪ್ಪನವರ ವಿರುದ್ಧ ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯ ಪಿಡಿಒಗಳಿಂದ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಕಾಮಗಾರಿ ಹಾಗೆ ಯೋಜನೆಗಳ ಬಿಲ್ ಮಂಜೂರು ಮಾಡಲು ಪರ್ಸೆಂಟೇಜ್ ಅನ್ನ ಕೊಡಬೇಕಾಗಿತ್ತು. ಶ್ರೀರಂಗಪಟ್ಟಣದ ಇಒ ಭೈರಪ್ಪ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಅಮಾನತನ್ನ ಗೊಳಿಸಿ ಅಂತ ತನಿಖೆಗೆ ಆದೇಶವನ್ನು ಕೂಡ ಈಗಾಗಲೇ ಇಟ್ಟಿದ್ದಾರೆ, ಬೇಡಿಕೆಯನ್ನು ಇಟ್ಟಿದ್ದಾರೆ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಶ್ರೀರಂಗಪಟ್ಟಣದ ಇಒ ಭೈರಪ್ಪ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಹಣವನ್ನು ಲಂಚವನ್ನು ಕೇಳ್ತಾ ಇದ್ದ. ಪರ್ಸೆಂಟೇಜ್ ಕೊಡಲೇಬೇಕು, ತಾಲೂಕಿಂದ ಗ್ರಾಮ ಪಂಚಾಯಿತಿ ಎಲ್ಲ ಬರಲೇಬೇಕು, ಇಲ್ಲಾಂದರೆ ಮೇಲಧಿಕಾರಿಯವರಿಂದ ನಿಮಗೆ ಕಿರುಕುಳವನ್ನು ಕೊಡಿಸ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದ. ಈಗ ಪಿಡಿಒಗಳು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಶೇಕಡ 4ರಿಂದ 20% ಕೊಡಲೇಬೇಕು, ಈ ಸ್ವತ್ತು ಮಾಡಿಸುವವರಿಂದ ಹಣವನ್ನು ಪಡೆದು ತಮಗೂ ಕೊಡಬೇಕು ಅಂತಾನಂತೆ ಈ ಇಒ ಭೈರಪ್ಪ. ಪಿಡಿಒಗಳು ಒಂದಿಷ್ಟು ಪ್ರಮಾಣದಲ್ಲಿ ಹಣ ನೀಡಿದರೂ ಕೂಡ ಭೈರಪ್ಪನಿಗೆ ಹಣವನ್ನು ಕೊಡಬೇಕಾಗಿತ್ತು ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಪಿಡಿಒ ಹಾಗೆ ಇಒ ಆದಂಥ ಭೈರಪ್ಪನವರು ಫೋನ್ ಮೂಲಕ ಮಾತನಾಡಿರುವಂತಹ ಸಂಭಾಷಣೆ, ಇವರಿಬ್ಬರು ಏನು ಮಾತನಾಡಿದ್ದಾರೆ ಲಂಚದ ಬೇಡಿಕೆ ಬಗ್ಗೆ ಕೇಳೋಣ, ಬನ್ನಿ. ಹಲೋ, ಹಲೋ, ನಮಸ್ತೆ ಹೇಳಿ ಸರ್. ಇದು ಇವ್ರಿಗೆ ಎಷ್ಟು ಹೇಳಿದೀರ ನನ್ಗೆ ಮಾಡಕ್ಕೆ ನಟರಾಜಿಗೆ? ಯಾವ್ದು ಸರ್? ನಟರಾಜ್ಗೆ 30 ಲಕ್ಷ ಹೊರ್ತಾಡಿದ್ರು ಸರ್. ನನ್ಗೆ ಎಷ್ಟು ಕೊಡೋಕ್ ಹೇಳಿದೀರಾ ಅಂತ ಸರ್. ಅದು ಫಸ್ಟ್ ಮಾತಾಡಿದ್ದು ನಿಮ್ಗೆ ಟೋಟಲಿ 1.5 ಅಂತ ಸರ್, ಅದು ಸೇರಿ. ಅದು ಅದು ಅಪ್ರೂವಲ್ ಸೇರಿ, ಅಪ್ರೂವಲ್ ಮತ್ತೆ ಇದ್ರದ್ದು ಸೋಲಾರ್ದು ನಿಮ್ಗೆ ಹೇಳಿದ್ರು ಸರ್. ಸಿಒ ಅಪ್ರೂವಲ್ ಸೇರಿ, ಸಿಒ ಅಪ್ರೂವಲ್ಗೆ ನಾನು ಅಷ್ಟು ಕೊಟ್ಟಿದ್ದೀನಿ ಸರ್. ಇದನ್ ಮತ್ತೆ ಕೊಟ್ಬಿಟ್ಟು ನನ್ಗೆ ಎಷ್ಟ್ ಕೊಡ್ಬೇಕು ಅನ್ಕೊಂಡಿದ್ಯ ಸರ್? ಇನ್ನೇನು ಮುನ್ನ 50-60 ಸಾವಿರ ಕೊಡ್ಬೇಕು ಅನ್ಕೊಂಡಿದ್ಯ 30 ಲಕ್ಷಕ್ಕೆ? ಅಲ್ಲ ಸರ್, ನಿಮ್ಗೆ ಇಲ್ಲ ಸರ್, ಇನ್ನು ಕ್ಲಿಯರ್ ಮಾಡಿಲ್ಲ ಸರ್. ನಿಮ್ಗೆ ಅವತ್ ಮಾತಾಡಿದ್ದು ಸರ್ 1.5 ಲಕ್ಷ. ಅಲ್ಲ, ಕ್ಲಿಯರ್ ಮಾಡ್ತಾರಪ್ಪ ನನ್ಗೆ, ಅವ್ರು ಕ್ಲಿಯರ್ ಮಾಡ್ತಾರ ಆಯ್ತು. ನಿಮ್ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಈಗ ಅದು ಇವಾಗ ಕೊಟ್ಟಿದ್ದು ಮತ್ತೆ ನಾನು ಮತ್ತೆ ಇನ್ನೇನು ಹಾಕಿ ನಿಮ್ಗೆ ಅಪ್ರೂವಲ್ ಕೊಡ್ಸೋ ಕಡೆ ಮಾಡಿದೀನಿ ಅಲ್ಲ ಸರ್. ಬಿಡು, ಈಗ ಅವ್ರು ನಿಮ್ಗೆ ಒಂದ್ ಕೊಟ್ಟಿಲ್ಲ ಸರ್? ಒಂದ್ ಕೊಟ್ಟಿದ್ದಾರೆ ಸರ್. ಅದು ಅಪ್ರೂವಲ್ ಕೊಟ್ಟಿದ್ದೆಲ್ಲ ಕ್ಲಿಯರ್ ಮಾಡಿದಾರೆ. ನನ್ಗೆ 30 ಲಕ್ಷಕ್ಕೆ ಈಗ ಅದೇ ಸರ್ ನಿಮ್ಗೆ ಮಾತಾಡಿದ್ದು ನಾನು ಸ್ಟಾರ್ಟಿಂಗ್ 1 ಲಕ್ಷದ 1.5 ಲಕ್ಷ ಕೊಡ್ತೀನಿ ಅಂತ ಸರ್ ಹೇಳಿತ್ತು. ಟೋಟಲಿ ನಿಮ್ಗೆ ಸೋಲಾರ್ದು ಸೇರಿ, ಯಾವ್ದು ಇಂಧನ ಸೇರಿನ ಕೋಶದ್ದಲ್ಲ, ಇಂಧನ ಕೋಶದವ್ರು ಮಾಡ್ತಾರೆ. ಸ್ಟಾರ್ಟಿಂಗ್ ಮಾತಾಡಿದ್ದು ಹಂಗೆ ಸರ್, ನಾನು ಬಂದು ನಿಮ್ಮ ಹತ್ರ ಹೋಗ್ಲಿ ಹೇಳಪ್ಪ ಆಯ್ತು ನನಗೆ ಅಂತ ಕೇಳ್ತಲ್ಲ. ಅವ್ರಿಗೆ ಅಟ್ಲೀಸ್ಟ್ ಅದು ಇವಾಗ 1 ಕೋಟಿ ಬಿಟ್ಟು 1.5 ಕೊಡಕ್ಕಾದ್ರೆ ಹೇಳ. ಇನ್ನು 1.5 ಸರ್? ಇನ್ನೊಂದುವರೆ ಹಿಂಗಾಗತ್ತೆ ಅಲ್ಲ ಸರ್. ಇನ್ನು ಅಲ್ಲ ಸರ್, ಇನ್ನು 1.5 ಅದ ನಂಗೆ 30 ಲಕ್ಷಕ್ಕೆ 20% ಕೊಡ್ಸಕ್ಕೆ. ಅಲ್ಲ ಸರ್, 30% ಸರ್ ಟೋಟಲ್ ನಿಮ್ ಮಾತಾಡಿದ್ದೆ ಅಷ್ಟು ಸರ್. ನಾನು ಅದು ಇಂಧನ ಇದ್ದು ಈಗ ಅವನೇ ಮಾಡ್ಕೊಬಂದಲ್ಲ ಸರ್, ಅವ್ನ್ ಮಾಡ್ಕೊಬಂದ ಕೊಟ್ಟಿರೋ ದುಡ್ಡೇನೆ ಎಲ್ಲ ಅವ್ರಿಗೂ ಕೊಟ್ಟು ಇದ್ ಮಾಡ್ಕೊಂಡು ಬಂದಿರೋದು ಕೊಟ್ಟಿರೋದ್ರಲ್ಲಿ ಕೊಟ್ಟಿದ್ರು. ಸಿಇಒದು ಮತ್ತೆ ಅಪ್ರೂವಲ್ ಕ್ಲಿಯರ್ ಮಾಡ್ತಿದೀವಿ, ನನ್ಗೇನು ಉಳಿದಿಲ್ಲ, 10 ರೂಪಾಯಿನ ಉಳಿದೈತೆ ಅಷ್ಟೇ. ಆಯ್ತಾ, ನನ್ಗೆ ಇನ್ನೆಷ್ಟು ಕೊಡ್ಬೇಕು ಅಂತ ಸರ್ ನೀವು? ಏನು ಬರ್ತೀನಿ ಬಿಡಿ ಸರ್, ನಾಳೆ ನಾನೇ ಬರ್ತೀನಿ ಸರ್. ಅಲ್ಲೇ ಅಲ್ಲ ಹೇಳಿದ್ರೆ ನಮ್ಗೇನೋ ಅರ್ಜೆಂಟ್ ಇತ್ತು, ನಟರಾಜ್ಗೆ ಹೇಳಿ ಕ್ಲಿಯರ್ ಮಾಡಿಸ್ತಿದ್ದೆ. ನೀನೇನ್ ಹೇಳ್ತೀವಿ ಅದನ್ನ ಹೇಳಿದ್ರೆ ನಟರಾಜ್ ಕಡೆ ಇಷ್ಟು ಕೊಡೋದ್ರೆ ನಟರಾಜ್ ಅಂತ ತಿಳಿಸ್ತಾರೆ. ಸರಿ, ನಮ್ಗೆ ಯಾವ್ದು ಅರ್ಜೆಂಟ್ ಇತ್ತು ಅಟ್ಲೀಸ್ಟ್ ಏನು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರು ನನ್ ಕಡೆ ಕ್ಲಿಯರ್ ಮಾಡ್ತಾರೆ. ನಾನು ಎಲ್ಲ ಹೋಗುದಿತ್ತು 1 ವಾರ ಸರ್. ಗೊತ್ತಾಯ್ತು ಗೊತ್ತಾಯ್ತು ಸರ್. ಅದಕ್ಕೆ ಈಗ ನಾನು ನಾಳೆ ಬರ್ತೀನಿ ಬಿಡಿ ಸರ್, ಅಲ್ಲೇ ಬರ್ತೀನಿ ಸರ್, ಕರ್ಕೊಂಡ್ಬಂದಿನಿ. ಈಗ ಅದೇ ಸರ್ ನಿಮ್ಗೆ ಇಂಧನದ ಕೋಶದ್ದು ಎಲ್ಲಾ ಸೇರ್ತಿ 5%.
ಈಗಾಗಲೇ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಂತಹ ಇಒ ಭೈರಪ್ಪ ಅವರನ್ನ ಈ ತಕ್ಷಣವೇ ಅಮಾನತು ಮಾಡಬೇಕು ಅಂತ ಸಚಿವರಾದಂತಹ ಕೆಎಸ್ ಐಶ್ವರಪ್ಪನವರು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಯಾಕಂದ್ರೆ ಪಿಡಿಒ ಲಂಚವನ್ನ ಪಡೆದುಕೊಳ್ತಾ ಇದ್ದಂತ ಪ್ರಕರಣ ಕೂಡ ಆರೋಪ ಗಂಭೀರವಾಗಿರೋದ್ರಿಂದ ಈಗ ಇಒ ಭೈರಪ್ಪನವರನ್ನ ಅಮಾನತು ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ. Subscribe now and press the bell icon. Never miss an update.